ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ಗಳಲ್ಲಿ ಫಾಸ್ಟ್ಯಾಗ್ ಖರೀದಿಗೆ ವಾಹನ ಸವಾರರು ಗಂಟೆಗಟ್ಟಲೆ ಕಾಯುವಂತಾಗಿದೆ ಎಂಬ ದೂರು ಕೇಳಿ ಬಂದಿದೆ. ಈ ನಡುವೆ ಗ್ರಾಹಕರ ಮನೆ ಬಾಗಿಲಿಗೆ ಫಾಸ್ಟ್ಯಾಗ್ ಉಚಿತವಾಗಿ ತಲುಪಿಸುವ ವ್ಯವಸ್ಥೆಯನ್ನು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಕಲ್ಪಿಸಿದೆ. ಪೇಟಿಎಂ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡಲು ಪ್ರತ್ಯೇಕ ಖಾತೆ ತೆರೆಯಬೇಕಿಲ್ಲ. ಗ್ರಾಹಕರ ಪೇಟಿಎಂನಿಂದ ಹಣ ಕಡಿತವಾಗಲಿದೆ. ಪೇಟಿಎಂ ವ್ಯಾಲೆಟ್ನಲ್ಲಿರುವ ಪಾಸ್ಬುಕ್ನಿಂದ ರಶೀದಿಗಳನ್ನು ಪಡೆಯಬಹುದಾಗಿದೆ. ಪೌರತ್ವ ಕಾಯ್ದೆಯನ್ನು ವಿರೋಧಿಸಿ ನಡೆಯುತ್ತಿರುವ ಪ್ರತಿಭಟನೆಯ ಕಾವು ಈಶಾನ್ಯ ರಾಜ್ಯಗಳಲ್ಲಿ ಸ್ವಲ್ಪ ಕಡಿಮೆಯಾಗಿದೆ. ಆದರೆ ಪಶ್ಚಿಮ ಬಂಗಾಳ ಮತ್ತು ದೆಹಲಿಯಲ್ಲಿ ಭಾನುವಾರ ಹಿಂಸಾಚಾರ ನಡೆದಿದೆ. ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ವಿವಿ ವಿದ್ಯಾರ್ಥಿಗಳು ಪೊಲೀಸರ ಜೊತೆ ಘರ್ಷಣೆಗೆ ಇಳಿದು ಸಾರಿಗೆ ಸಂಸ್ಥೆಯ ಬಸ್ಸುಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಫಾಸ್ಟ್ಯಾಗ್ ಸ್ಪೀಕರ್ ಅಳವಡಿಕೆಯ ಕಡ್ಡಾಯ ನಿಯಮಕ್ಕೆ ಒಂದು ತಿಂಗಳು ವಿನಾಯಿತಿ ದೊರೆತಿರುವ ನಡುವೆಯೇ ರಾಜ್ಯದ ಬಹುತೇಕ ಟೋಲ್ಗಳಲ್ಲಿ ವಾಹನ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಿದೆ. ಟೋಲ್ಗಳ ಒಟ್ಟಾರೆ ಗೇಟುಗಳ ಪೈಕಿ ಶೇಕಡ 25ರಲ್ಲಿ ಮಾತ್ರ ನಗದು ಶುಲ್ಕ ಪಾವತಿಗೆ ಅವಕಾಶ ಮಾಡಿಕೊಟ್ಟಿರುವ ಪರಿಣಾಮ ವಾಹನ ಸವಾರರು ಭಾನುವಾರ ಬಹು ಹೊತ್ತು ಟೋಲ್ಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಂತು ಪರದಾಡುವಂತಾಯಿತು. ಮಡಿಕೇರಿಯ ಕಾನ್ವೆಂಟ್ ಜಂಕ್ಷನ್ ಬಳಿ ನಗರಸಭೆಯ ಅನುಮತಿ ಇಲ್ಲದೆ ರಾಜಾರೋಷವಾಗಿ ಹೋಮ್ಸ್ಟೇ ನಡೆಸುತ್ತಿದ್ದ ಮನೆ ಮೇಲೆ ನಗರ ಪೊಲೀಸರು ಮತ್ತು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮನೆಯಲ್ಲಿ ಹಲವು ದಿನಗಳಿಂದ ಸಿನಿಮಾ ಶೂಟಿಂಗ್ ತಂಡವೊಂದು ವಾಸವಿದ್ದರೂ ಯಾವುದೇ ದಾಖಲೆ ಇರಿಸಿಲ್ಲ. ಸಿಸಿಟಿವಿ ಇಲ್ಲ, ಪೊಲೀಸ್ ಅನುಮತಿಯೂ ಇಲ್ಲ. ಹೀಗೆ ಮಡಿಕೇರಿಯ ಸುತ್ತಮುತ್ತ ಇರುವ ಹಲವು ಹೋಮ್ಸ್ಟೇಗಳು ಅನಧಿಕೃತವಾಗಿ ನಡೆಯುತ್ತಿರುವುದನ್ನು ಗಮನಿಸಿದ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಲೋಕೋಪಯೋಗಿ ಇಲಾಖೆಯಲ್ಲಿ ಎಂಜಿನಿಯರ್ಗಳ ನೇಮಕಾತಿಗೆ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಆರಂಭಿಸಿದ್ದ ಪ್ರಕ್ರಿಯೆಯನ್ನು ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ರದ್ದುಪಡಿಸಿದೆ. ಈ ಹುದ್ದೆಗಳು ಸೇರಿದಂತೆ ಒಟ್ಟು 1,000 ಹುದ್ದೆಗಳ ನೇಮಕಾತಿಯನ್ನು ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ನಡೆಸಲು ತೀರ್ಮಾನಿಸಲಾಗಿದೆ. ಭಾರತದಲ್ಲಿ ವಿವೇಕದ ಜಾಗತೀಕರಣ ಆಗಬೇಕಿತ್ತು, ಆದರೆ ಜಾತಿಯ ಜಾಗತೀಕರಣವಾಗಿದೆ ಎಂದು ಸಾಹಿತಿ ಬರಗೂರು ರಾಮಚಂದ್ರಪ್ಪ ಹೇಳಿದರು. ಲೇಖಕ ಮಲ್ಲಿಕಾರ್ಜುನ್ ಕಡಕೋಳ್ ರಚಿಸಿದ ಯಡ್ರಾಮಿ ಸೀಮೆ ಕಥನಗಳು ಪುಸ್ತಕವನ್ನು ಭಾನುವಾರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಭಾರತದಲ್ಲಿನ ಜಾಗತೀಕರಣ ಏಕಮುಖ ಚಲನೆಯಾಗಿದೆ. ಸ್ಥಳೀಯತೆಯ ನಿಜವಾದ ತಾಯಿ ಬೇರು ಸ್ಥಳೀಯ ಚರಿತ್ರೆ ಬಹಳ ಮುಖ್ಯ. ಇಂತಹ ಸ್ಥಳೀಯ ಸತ್ಯವನ್ನು ಅನಾವರಣಗೊಳಿಸುವ ಅಂತಹ ಕೆಲಸವನ್ನು ಕಡಕೋಳ್ ಅವರು ಈ ಕೃತಿಯಲ್ಲಿ ಮಾಡಿದ್ದಾರೆ ಎಂದರು. ಮಹಿಳೆಯರ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣಗಳಲ್ಲಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿ ವಿವಿಧ ಸಂಘಟನೆಗಳ ವತಿಯಿಂದ ನಿರ್ಭಯ ದಿಶಾ ನಾನು ಎಂಬ ಬ್ಯಾನರ್ ನಡಿ ಪುರಭವನದ ಮುಂಭಾಗದಲ್ಲಿ ಭಾನುವಾರ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ನಟಿ ಶ್ರುತಿ ಹರಿಹರನ್, ಪಶುವೈದ್ಯ ಮತ್ತು ನಿರ್ಭಯ ಪ್ರಕರಣಗಳಿಂದ ಎಚ್ಚೆತ್ತುಕೊಂಡು ಇಂದು ನಾವೆಲ್ಲರೂ ಒಟ್ಟಾಗಿದ್ದೇವೆ, ಆದರೆ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಲು ಇಂಥ ಘಟನೆಗಳು ನಡೆಯಬೇಕೆ ಎಂದು ಪ್ರಶ್ನೆ ಮಾಡಿದರು. ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಆರಂಭಿಸಿರುವ ಎಲ್ಕೆಜಿ ತರಗತಿ ಬೇಡಿಕೆ ಹೆಚ್ಚಿರುವ ಕಾರಣ ಮುಂದಿನ ವರ್ಷ ಇಂತಹ ಶಾಲೆಗಳ ಸಂಖ್ಯೆಯನ್ನು ಸರ್ಕಾರ ದ್ವಿಗುಣಗೊಳಿಸಲಿದೆ. 2019-20 ಸಾಲಿನಲ್ಲಿ 876 ಕೆಪಿಎಸ್ ಶಾಲೆಗಳಲ್ಲಿ ಎಲ್ಕೆಜಿ ಆರಂಭಿಸಲಾಗಿತ್ತು. 2020-21 ಸಾಲಿನಲ್ಲಿ ಇನ್ನು 225 ಕೆಪಿಎಸ್ ಶಾಲೆಗಳನ್ನು ಆರಂಭಿಸುವುದರ ಜೊತೆಗೆ ಎಲ್ಕೆಜಿ ತರಗತಿಗಳನ್ನು ಆರಂಭಿಸಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹೇಳಿದ್ದಾರೆ. ಹೊರದೇಶಗಳಿಂದ ಕೊರಿಯರ್ ಮೂಲಕ ವಿಮಾನದಲ್ಲಿ ಮಾದಕ ವಸ್ತುಗಳನ್ನು ತರಿಸಿಕೊಂಡು ನಗರದಲ್ಲಿ ಮಾರಾಟ ಮಾಡುತ್ತಿದ್ದ ಆರೋಪಿಗಳು ಸಿಸಿಬಿ ಪೊಲೀಸರಿಗೆ ಸಿಕ್ಕಿ ಬೀಳುತ್ತಿದ್ದಂತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. ಕೊರಿಯರ್ ಬಾಕ್ಸ್ಗಳನ್ನು ಹೊತ್ತು ತರುವ ವಿಮಾನ ಹಾಗೂ ಕೊರಿಯರ್ ಸಂಗ್ರಹಿಸಿಡುವ ಗೋದಾಮುಗಳ ಪರಿಶೀಲನೆಗಾಗಿ ಶ್ವಾನ ದಳವನ್ನು ನಿಯೋಜಿಸಲಾಗಿದೆ. ವಂಚನೆ ಹಾಗೂ ಅಪರಾಧ ಕೃತ್ಯ ಎಸಗಿ ವಿದೇಶಕ್ಕೆ ಹಾರಿ ಹೋಗಿ ಬಚ್ಚಿಟ್ಟುಕೊಳ್ಳುವ ಆರೋಪಿಗಳನ್ನು ಬಂಧಿಸುವುದು ರಾಜ್ಯದ ಪೊಲೀಸರಿಗೆ ಇನ್ನೂ ಸಲೀಸಾಗಲಿದೆ. ವಿದೇಶದಲ್ಲಿರುವ ಆರೋಪಿಗಳನ್ನು ಬಂಧಿಸಿ ಕರೆತರುವುದು ಹೇಗೆ, ಯಾವೆಲ್ಲ ಕಾನೂನು ಬಳಸಿಕೊಳ್ಳಬೇಕು ಎಂಬುದರ ಬಗ್ಗೆ ಫ್ರಾನ್ಸ್ನ ಇಂಟರ್ಪೋಲ್ ಅಧಿಕಾರಿಗಳೇ ರಾಜ್ಯದ ಪೊಲೀಸರಿಗೆ ವಿಸ್ತೃತವಾಗಿ ತಿಳಿಸಿಕೊಟ್ಟಿದ್ದು ಪ್ರಕರಣಗಳ ತನಿಖೆಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಅಭಯ ನೀಡಿದ್ದಾರೆ. ಧಾರ್ಮಿಕ ಸ್ವಾತಂತ್ರ್ಯದ ಮೇಲಿನ ದಾಳಿಗೆ ತತ್ತರಿಸಿ ನೆರೆಯ 3 ಮುಸ್ಲಿಂ ರಾಷ್ಟ್ರಗಳಿಂದ ಭಾರತಕ್ಕೆ ಬರುವ ಅಲ್ಪಸಂಖ್ಯಾತರಿಗೆ ಪೌರತ್ವ ನೀಡಿ ಹೊಸ ಬದುಕು ಕಟ್ಟಿಕೊಡುವ ಆಶಯದ ಪೌರತ್ವ ತಿದ್ದುಪಡಿ ಕಾಯ್ದೆ ಈಗ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಚರ್ಚಾ ವಿಷಯವಾಗಿದೆ. ಮೊನ್ನೆಯಷ್ಟೇ ಈ ಕಾಯ್ದೆ ಭಾರತದ ಜಾತ್ಯತೀತ ಆಶಯವನ್ನೇ ದುರ್ಬಲಗೊಳಿಸುವ ಅಪಾಯವಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದ ವಿಶ್ವಸಂಸ್ಥೆಯೇ ಈಗ ಪಾಕಿಸ್ತಾನದ ಅಲ್ಪಸಂಖ್ಯಾತರ ಕಣ್ಣೀರ ಕಥೆಯನ್ನು ವಿಶ್ವದ ಮುಂದೆ ತೆರೆದಿಟ್ಟಿದೆ. ಪೌರತ್ವ ಕಾಯ್ದೆಯಿಂದ ಮೇಘಾಲಯದಲ್ಲಿ ತೊಂದರೆಯಾಗುತ್ತದೆ ಎಂದು ಸಿಎಂ ಸಂಗ್ಮಾ ನೇತೃತ್ವದ ನಿಯೋಗ ತಿಳಿಸಿದೆ. ಜಮೈಕಾದ 23 ವರ್ಷದ ಚಲುವೆ ಟೋನಿ ಅನ್ಸಿಂಗ್ 2019 ವಿಶ್ವ ಸುಂದರಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಭಾರತದ ಸುಮನ್ ರಾವ್ ದ್ವಿತೀಯ ರನ್ನರ್ ಅಪ್ ಆಗಿದ್ದಾರೆ. ಫ್ರಾನ್ಸ್ನ ಒಪ್ಪಲಿ ಮೇಜಿನೋ ಪ್ರಥಮ ರನ್ನರ್ ಅಪ್ ಆದರು. ದ್ವಿತೀಯ ರನ್ನರ್ ಅಪ್ ಆಗಿರುವ ಸುಮನ್ ರಾವ್ ರಾಜಸ್ಥಾನದವರಾಗಿದ್ದಾರೆ. ಟಾಲಿವುಡ್ ಕಾಲಿವುಡ್ ಚಿತ್ರಗಳಲ್ಲಿ ಫುಲ್ ಬ್ಯೂಸಿ ಆಗಿರುವ ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ಚಿತ್ರೀಕರಣಕ್ಕಾಗಿ ದಿನಕ್ಕೊಂದು ರಾಜ್ಯಕ್ಕೆ ಓಡಾಡುತ್ತಿದ್ದಾರೆ. ಕುಟುಂಬದವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗುತ್ತಿಲ್ಲ, ಹೀಗಾಗಿ ಮನೆಯ ಕಡೆಗೂ ಗಮನ ಕೊಡು ಮಗಳೇ ಎಂದು ಅವರ ತಂದೆ ಹೇಳಿದ್ದಾರೆ.